ಹಾಯ್ ಫ್ರೆಂಡ್ಸ್ ನಾನು ನಿಮ್ಮ ಲಿಖಿತ್ ಶೆಟ್ಟಿ ಏನು ಗುರು ಇದು ಡೋಂಟ್ ಲೀಗ್ ಕೆ ಜಿ ಎಫ್ ಚಾಪ್ಟರ್ ಟು ಸೀನ್ ಅಂತ ಹಾಕಿದ್ಯಾ ಏನಿದು ವಿಷಯ ಅಂತ ಕುತೂಹಲದಿಂದ ವಿಡಿಯೋನ ಕ್ಲಿಕ್ ಮಾಡಿರ್ತೀರಾ ವಿಷಯ ಏನು ಅಂತ ಹೇಳ್ತೀನಿ ಈ ವಿಡಿಯೋನ ಮಿಸ್ ಮಾಡಿದೆ ಕೊನೆವರೆಗೂ ನೋಡ್ತಾ ಇರಿ ಆ್ಯಂಡ್ ನೀವೇನಾದರೂ ನಮ್ಮ ಚಾನಲ್ಗೆ ಹೊಸೂಬ್ರಾಗಿದ್ದರೆ ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂತಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಬೆಲ್ಲೈಕಾನ್ ಕೂಡ ಕ್ಲಿಕ್ ಮಾಡಿ ಹಾಗೆ ಟ್ವಿಟ್ಟರು ಇನ್ಸ್ಟಾಗ್ರಾಮಲ್ಲಿ ಕೂಡ ನೀವು ನನ್ನ ಫಾಲೋ ಮಾಡ್ಬೋದು ಡಿಸ್ಕ್ರಿಪ್ಷನ್ ಲಿಂಕ್ ಇರುತ್ತೆ ಮಿಸ್ ಮಾಡಿದೆ ಫಾಲೋ ಮಾಡಿ ಎಸ್ ಇವಾಗ ವಿಷಯ ಏನಪ್ಪಾ ಅಂತಂದರೆ ನಿಮ್ಗೆಲ್ರಿಗೂ ಗೊತ್ತಿದೆ ಕೆ ಜಿ ಎಫ್ ಚಾಪ್ಟರ್ ಟೂದು ಶೂಟಿಂಗ್ ಬಂದು ಮಂಗ್ಳೂರಲ್ಲಿ ಇದೆ ಅದರಲ್ಲೂ ಮಂಗ್ಳೂರಲ್ಲಿ ಒಂದು ಬೀಚಲ್ಲಿ ನಡೀತಾ ಇದೆ ಮೇ ಬಿ ಮಲ್ಪೆ ಬೀಚ್ ಇರಬೇಕದು ಅಲ್ಲಿ ಶೂಟಿಂಗು ನಡೀತಾ ಇದೆ ಸೊ ಇದು ಸ್ಟಾರ್ಟ್ ಆಗಿ ಆಲ್ಮೋಸ್ಟ್ ಎರಡು ದಿನ ಆಯಿತು ಅಲ್ಲಿಂದ ಸಾಕಷ್ಟು ಫೋಟೋಗಳು ವೀಡಿಯೋಗಳನ್ನ ಅಲ್ಲಿ ಶೂಟಿಂಗ್ ನೋಡೋಕ್ಕೆ ಹೊರಟಂಥವ್ರು ತೆಗೆದು ಸೋಷಿಯಲ್ ಮೀಡ್ಯಾದಲ್ಲಾಗಲಿ ಮತ್ತು ಇನ್ಸ್ಟಾಗ್ರಾಮಲ್ಲಾಗಲಿ ಶೇರ್ ಮಾಡ್ತಾಯಿದ್ರು ಇನ್ಸ್ಟಾಗ್ರಾಮಲ್ಲಿ ನನಗೆ ಮೆಸೇಜ್ ಮಾಡಿ ಕೆಲವೊಂದು ಫೋಟೋಸ್ಗಳನ್ನ ಮತ್ತು ಕೆಲವೊಂದು ವಿಡಿಯೋಗಳನ್ನ ಕಳಿಸಿದ್ರು ನಾನು ಕೂಡ ನೋಡಿದೆ ಅದೆಲ್ಲ ನೋಡಿದ ಮೇಲೆ ನನಗೆ ಒಂದು ವಿಚಾರ ಅನ್ನಿಸ್ತು ಅದ್ರ ಜೊತೆಗೆ ಒಂದು ಸ್ವಲ್ಪ ಅವೇರ್ನೆಸ್ ಕೂಡ ಮೂಡಿಸ್ಬೇಕು ಈ ವಿಚಾರದ ಬಗ್ಗೆ ಅಂತಲೂ ಅನ್ನಿಸ್ತು ಅಲ್ಲಿ ಶೂಟಿಂಗ್ ನೋಡೋಕ್ಕೆ ಹೊರಟವರು ಒಂದು ಖುಷಿಗೆ ಒಂದು ಅಭಿಮಾನಕ್ಕೆ ಏನೋ ಒಂದು ಶೂಟಿಂಗ್ ನಡೀತಾ ಇದೆ ನಾವು ಕೂಡ ಶೂಟಿಂಗ್ ನೋಡ್ತಾ ಇದ್ದೀವಿ ಅನ್ನೋ ಕಾರಣಕ್ಕೆ ಅಲ್ಲೊಂದು ಫೋಟೋ ತೊಗೊಳ್ತಾರೆ ಇಲ್ಲ ಕೆಲವೊಬ್ಬರು ನಮ್ಮ ರಾಕಿಂಗ್ ಸ್ಟಾರ್ ಅವರು ನಡ್ಕೊಂಡು ಕ್ಯಾರವಾನ್ ಇಂದ ಇಳಿದು ನಡ್ಕೊಂಡು ಬರ್ತಾ ಕೆಲವೊಂದು ವಿಡಿಯೋಗಳು ಕೂಡ ತೊಗೊಂಡಿದ್ದಾರೆ ಇದು ಫೈನ್ ನನ್ನ ಪ್ರಕಾರ ಯಾಕಪ್ಪ ಅಂತಂದರೆ ಒಂಬಾಳೆ ಫಿಲಿಮ್ಸ್ ಅವರೇ ಅಫಿಷಿಯಲ್ ಆಗಿ ನಮ್ಮ ರಾಕಿಂಗ್ ಸ್ಟಾರ್ ಅವರು ಯಾವ ರೀತಿ ಕಾಸ್ಟ್ಯೂಮಲ್ಲಿದ್ದಾರೆ ಯಾವ ರೀತಿ ಅವರು ಕಾಣಿಸ್ಕೊಳ್ತಾ ಇದ್ದಾರೆ ಅನ್ನೋದನ್ನ ಅಫಿಷಿಯಲ್ ಆಗಿ ಅವರೇ ಸೋಷಿಯಲ್ ಮೀಡಿಯಾದಲ್ಲಿ ಹಾಕಿದ್ದಾರೆ ಅದ್ರ ಜೊತೆಗೆ ನಮ್ಮ ರಾಕಿಂಗ್ ಸ್ಟಾರ್ ಅವರು ಕೂಡ ಹಾಕಿದ್ದಾರೆ ಸೊ ಅದರಿಂದ ಅಲ್ಲಿ ಶೂಟಿಂಗ್ ನೋಡೋಕೆ ಹೊರಟವರು ನಮ್ಮ ರಾಕಿಂಗ್ ಸ್ಟಾರ್ ಅವರು ಯಾವ ರೀತಿ ಕಾಣಿಸ್ತಾ ಇದ್ದಾರೆ ಆ ಫೋಟೋ ತೆಗೆದ್ರು ಅಥವಾ ಅವರು ಅಲ್ಲಿ ನಡ್ಕೊಂಬರ್ತಾ ಇರೋದಾಗಲಿ ಅಲ್ಲಿ ಸುಮ್ಮನೆ ಶಾರ್ಟ್ ಆದಮೇಲೆ ನಿಂತ್ಕೊಂಡಿರುವಂಥದ್ದಾಗಲಿ ಅದನ್ನು ವೀಡಿಯೋ ತೆಗೆದ್ರೆ ಏನೂ ಪ್ರಾಬ್ಲಮ್ ಇಲ್ಲ ಬಟ್ ಇಲ್ಲಿ ವಿಷಯ ಏನಪ್ಪ ಅಂತಂದರೆ ಕೆಲವೊಬ್ಬರೇನು ಮಾಡಿದ್ದಾರೆ ಅಂತಂದರೆ ಕೆ ಜಿ ಎಫ್ ಚಾಪ್ಟರ್ ಟೂದು ಒಂದು ಸೀನನ್ನು ಶೂಟ್ ಮಾಡೋ ಟೈಮಲ್ಲಿ ಒಂದು ಶಾರ್ಟನ್ನು ಟೈಮ್ ಟೈಮಲ್ಲಿ ಅದನ್ನು ವಿಡಿಯೋ ಮಾಡಿದ್ದಾರೆ ಇದರಿಂದಾಗಿ ಒಂದೆರಡು ವಿಡಿಯೋದಲ್ಲಿ ಕೆ ಜಿ ಎಫ್ ಚಾಪ್ಟರ್ ಟೂದು ಒಂದೆರಡು ಸೀನು ರಿವೀಲ್ ಆಗಿದೆ ಲೀಕ್ ಆಗಿದೆ ಅಂತಲೇ ಹೇಳ್ಬೋದು ಆ ಒಂದು ವಿಡಿಯೋದಲ್ಲಂತೂ ಒಂದು ಪರ್ಟಿಕ್ಯುಲರ್ ಎಲಿಮೆಂಟು ರಿವೀಲ್ ಆಗುತ್ತೆ ಆ ರಿವೀಲ್ ಆಗೋ ಮೂಮೆಂಟ್ ನಾವು ಥಿಯೇಟ್ರಲ್ಲಿ ನೋಡಿದ್ರೆ ಇನ್ನೂ ಮಜಾ ಕೊಡೋದು ಬಟ್ ಅದು ಈ ವಿಡಿಯೋ ಮುಖಾಂತರನೇ ರಿವೀಲ್ ಆಗೋಯ್ತು ಆ ವಿಡಿಯೋನ ಸೋಷಿಯಲ್ ಮೀಡಿಯಾದಲ್ಲಿ ಆಲ್ಮೋಸ್ಟ್ ಶೇರ್ ಮಾಡಿಬಿಟ್ಟಿದ್ದಾರೆ ಇಲ್ಲಿ ನಾನು ಹೇಳೋವಂಥ ವಿಷಯ ಏನಪ್ಪ ಅಂತಂದ್ರೆ ಈಗ ಕೆಲವೊಬ್ಬರು ಶಾರ್ಟ್ ತೆಗಿಯುವಂಥ ಟೈಮಲ್ಲಿ ವಿಡಿಯೋ ಮಾಡಿರ್ತಾರೆ ಮೇ ಬಿ ಅವರು ಗೊತ್ತಿಲ್ಲದೆ ಮಾಡಿರ್ತಾರೆ ನನ್ನ ಪ್ರಕಾರ ಅವರು ಹೋ ಕೆ ಜಿ ಎಫ್ ಚಾಪ್ಟರ್ ಟು ಟೀಮ್ಗೆ ತೊಂದರೆ ಆಗಬೇಕು ಈ ಸಿನಿಮಾಗೆ ತೊಂದರೆ ಆಗಬೇಕು ಇದನ್ನು ಲೀಕ್ ಮಾಡಿಡೋಣ ಅಂತ ಮಾಡಿರಲ್ಲ ಏನೋ ಒಂದು ಖುಷಿಗೆ ಒಂದು ಜೋಶಲ್ಲಿ ಒಂದು ಅಭಿಮಾನಕ್ಕೋಸ್ಕರ ಕೆಲವೊಂದು ಸೀನ್ಗಳನ್ನ ತೆಗಿಯುವಂಥ ಟೈಮಲ್ಲಿ ವಿಡಿಯೋ ಮಾಡಿರ್ತಾರೆ ಡೆಫಿನೆಟಾಗಿ ಇದು ಅವರು ಗೊತ್ತಿಲ್ಲದೆ ಮಾಡಿರ್ತಾರೆ ಸೊ ದಯವಿಟ್ಟು ಆ ರೀತಿ ಮಾಡೋಕ್ಕೋಗ್ಬೇಡಿ ಹೇಳ್ಬೇಕಂತಂದರೆ ಈಗ ಯಾವುದೇ ನೀವು ಶೂಟಿಂಗ್ ಸ್ಪಾಟ್ಗೆ ಹೋದರೆ ಅಲ್ಲಿ ಮೊಬೈಲನ್ನು ತೆಗಿಯಕ್ಕೆ ಬಿಡೋಲ್ಲ ಮತ್ತು ವೀಡಿಯೋ ಮಾಡೋದಕ್ಕೆ ಬಿಡಲ್ಲ ಇದು ಬೀಚಲ್ಲಿ ಮಾಡ್ತಾ ಇರೋದ್ರಿಂದ ಓಪನ್ ಪ್ಲೇಸು ನೀವು ತುಂಬ ದೂರದಲ್ಲಿ ನಿಂತ್ಕೊಂಡು ಝೂಮ್ ಹಾಕಿ ತೆಗ್ದಿರ್ತೀರ ಸೊ ಅದರಿಂದಾಗಿ ಮೂವಿ ಟೀಮವರು ಏನೂ ಮಾಡೋಕ್ಕಾಗಿರಲ್ಲ ಸುಮ್ಮನೆ ಬಿಟ್ಬಿಟ್ಟಿರ್ತಾರೆ ಸೊ ದಯವಿಟ್ಟು ನಾನು ಹೇಳೋದಿಷ್ಟೇ ಅವರು ಕೆಲವೊಂದು ಗಳನ್ನ ತೆಗಿತಾರಲ್ಲ ದಯವಿಟ್ಟು ಆ ಟೈಮಲ್ಲಿ ವಿಡಿಯೋ ಮಾಡೋದಕ್ಕೆ ಹೋಗಬೇಡಿ ಇದಿಷ್ಟು ಇವತ್ತಿನ ವಿಡಿಯೋ ಇದನ್ನ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ಬೇಕು ಅಂತ ಅನಿಸ್ತು ಯಾಕಂದರೆ ಕೆಲವೊಬ್ರು ಗೊತ್ತಿಲ್ಲದೆ ವೀಡಿಯೋ ಮಾಡ್ತಾ ಇರ್ತೀರಾ ಅದಕ್ಕೋಸ್ಕರ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಗೊತ್ತೇ ಇದೆಯಲ್ಲ ಲೈಕ್ ಮಾಡಿ ಕಮೆಂಟ್ ಮಾಡಿ ಅಂಡ್ ಮರೆಯದೆ ಈ ವಿಡಿಯೋನ ನಿಮ್ಮ ಫ್ರೆಂಡ್ಸ್ ಜೊತೆ ಶೇರ್ ಮಾಡಿ ಮತ್ತೆ ನಾನು ನಿಮ್ಮನ್ನ ಮುಂದಿನ ವಿಡಿಯೋದಲ್ಲಿ ಭೇಟಿ ಹಾಕ್ತೀನಿ ಅಲ್ಲಿವರೆಗೂ ಬಾಯ್ ಬಾಯ್ ಟೇಕ್ ಕೇರ್